ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಹಾಲಪ್ಪ ಆಚಾರ್ ಅವರು ಇಂದು ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಧರಣಿ ನಿರತ ಕಬ್ಬು ಬೆಳೆಗಾರರನ್ನು ಭೇಟಿ ಮಾಡಿ ಮನವಿ ಸ್ವೀಕರಿಸಿದರು. ನಂತರ ಮಾತನಾಡಿದ ಸಚಿವರು, ಕಬ್ಬು ಬೆಳೆಗಾರರ ಸಮಸ್ಯೆಗಳು ಮತ್ತು ಪ್ರಸಕ್ತ ಸಾಲಿಗೆ ಕಬ್ಬು ದರ ನಿಗದಿ ಕುರಿತು ಮುಖ್ಯಮಂತ್ರಿಗಳು ಹಾಗೂ ಸಕ್ಕರೆ ಖಾತೆ ಸಚಿವರೊಂದಿಗೆ ಚರ್ಚಿಸಿ ಪರಿಹರಿಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಮಾತನಾಡಿ, ರೈತರ ಧರಣಿ ಹಾಗೂ ಬೇಡಿಕೆಗಳ ಕುರಿತು ಸಚಿವರು ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಶಾಸಕ ಅಮೃತ್ ದೇಸಾಯಿ, ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅನಿವಾರ್ಯ ನಿನ್ನೆ ಹೋಗ್ಯಾರ, ಅವರು ಹೋಗ್ಯಾರ ರಾತ್ರಿ ಸಂಜೆ ಮುಂದೆ ಇಲ್ಲಿ ಇವರು ಏನಂದರೆ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ಅವ್ರಿಗೆ ಅನಾನುಕೂಲತೆ ಆಗೈತೆ. ಬರ್ತಾರೆ, ಬಂದಾಗ ಏನಂದರೆ ಅವ್ರನ್ನ ಭೇಟಿಯೇ ಮಾಡ್ತಾರೆ, ಮಾತಾಡ್ತಾರೆ. ಸರ್ಕಾರ ಯಾವತ್ತೂ ನಾವು ಎಲ್ಲಾದರೂ ಎಲ್ಲಿ ಹೋರಾಟಗಳಿರ್ತಾವೋ, ಎಲ್ಲಿ ಸಮಸ್ಯೆಗಳಿರ್ತಾವೋ ಅವುಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಐತೆ. ಆ ಜವಾಬ್ದಾರಿಯನ್ನು ಸರ್ಕಾರದ ನಾವೆಲ್ಲ ಮಂತ್ರಿಗಳು ಮಾಡ್ತೀವಿ, ಅದ್ರ ಬಗ್ಗೆ ಏನು ಹೇಳೋ ಮಾತನೂ ಇಲ್ಲ. ರೀ ಅವರು ಮನವಿ ಕೊಟ್ಟಿದ್ದಾರೆ ಎಫ್ ಆರ್ ಪಿ ಬಗ್ಗೆ, ಮತ್ತು ಏನಂತಂದರೆ ಅವರು ಟ್ರಾನ್ಸ್ಪೋರ್ಟೇಷನ್ ಆಗಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಅವನೇನಂದರೆ ಸಕ್ಕರೆ ಮಂತ್ರಿಗಳನ್ನು ಕರ್ಕೊಂಡು ನಾನಂತು ದೇಸಾಯಿರವತ್ತು ಇನ್ನುಳಿದಂಥ ಶಾಸಕರು ಎಲ್ಲರೂ ಕೂಡ ಮುಖ್ಯಮಂತ್ರಿಯವರಿಗೆ ಹೋಗಿ ಇಲ್ಲಿಯ ಪರಿಸ್ಥಿತಿ ಮತ್ತು ಯಾವುದರ ಬೇಡಿಕೆ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಎಲ್ಲರೂ ಕೂಡ ಒಟ್ಟಾಗಿ ಅದು ಚರ್ಚೆ ಮಾಡಿ ಅದಕ್ಕೆ ಏನಾದರೂ ಒಂದು ಮಾಡಲೇಬೇಕಲ್ಲ. 9th ಲೈವ್ ನ್ಯೂಸ್, ಧಾರವಾಡ.